ಉಡುಪಿಯ ಕರಾವಳಿ ಬೈಪಾಸ್ ಬಳಿಯ ಹೋಟೆಲ್ ಮಣಿಪಾಲ ಇನ್ನಲ್ಲಿರುವ ರೆಸ್ಟೋರೆಂಟ್ಗಳು ಪುನರ್ ಆರಂಭವಾಗುತ್ತಿದ್ದು, ಮಂಗಳೂರಿನ ಚಟ್ನಿ ಸಂಸ್ಥೆಯ ನಿರ್ವಹಣೆಯಲ್ಲಿ ರೆಸ್ಟೋರೆಂಟ್ ಗ್ರಾಹಕರಿಗೆ ಸ್ವಾದಿಷ್ಟಕರ ಆಹಾರದ ಜೊತೆಗೆ ಸೇವೆಯನ್ನು ನೀಡಲು ಸಿದ್ಧವಾಗಿದೆ. ಕರಾವಳಿಯ ಬೈಪಾಸ್ ಬಳಿಯ ಹೋಟೆಲ್ ಮಣಿಪಾಲ್ ಇನ್ನಲ್ಲಿ ಈಗಾಗಲೇ ಎರಡು ರೆಸ್ಟೋರೆಂಟ್ಗಳು ಕೋವಿಡ್ ಕಾರಣದಿಂದ ತಮ್ಮ ಸೇವೆ ಸ್ಥಗಿತಗೊಳಿಸಿತ್ತು. ಮತ್ತೆ ಎರಡು ರೆಸ್ಟೋರೆಂಟ್ಗಳು ಇನ್ನಷ್ಟೇ ಆರಂಭವಾಗಬೇಕಿದೆ. ಹೋಟೆಲ್ ಉದ್ಯಮದಲ್ಲಿ ಕಳೆದ 13 ವರ್ಷಗಳಿಂದ ಉತ್ತಮ ಗ್ರಾಹಕರ ಸೇವೆ ಹಾಗೂ ಸ್ವಾದಿಷ್ಟಕರ ಆಹಾರ ಒದಗಿಸುತ್ತಿರುವ ಮಂಗಳೂರಿನ ಚಟ್ನಿ ಸಂಸ್ಥೆಯ ನಿರ್ವಹಣೆಯಲ್ಲಿ ಈ 4 ರೆಸ್ಟೋರೆಂಟ್ಗಳು ಕಾರ್ಯನಿರ್ವಹಿಸಲಿದ್ದು, ನವೆಂಬರ್ 8ರಂದು ಪುನರ್ ಆರಂಭಗೊಳ್ಳಲಿದೆ. ಈ ಬಗ್ಗೆ ಪತ್ರಿಕಾಗೋಷ್ಠಿಯಲ್ಲಿ ಮಣಿಪಾಲ್ ಇನ್ ಹೋಟೆಲ್ನ ಮ್ಯಾನೇಜಿಂಗ್ ಡೈರೆಕ್ಟರ್ ಇಬ್ರಾಹಿಂ ತಿಳಿಸಿದ್ದಾರೆ. ಮಣಿಪಾಲ ಇನ್ ಹೋಟೆಲ್ ಅಂಡ್ ಕನ್ವೆನ್ಷನ್ ಸೆಂಟರ್ನಲ್ಲಿ ಮದುವೆ, ಬರ್ತ್ಡೇ ಪಾರ್ಟಿ ಮೊದಲಾದ ಸಮಾರಂಭಗಳಿಗೆ ಅನುಕೂಲವಾಗುವ ಎಲ್ಲಾ ಸೌಕರ್ಯಗಳಿದ್ದು, ಕಡಿಮೆ ಬೆಲೆಯಲ್ಲಿ ಎಲ್ಲಾ ವರ್ಗದ ಜನರಿಗೆ ಇಲ್ಲಿಗೆ ಬಂದು ಸಭೆ ಸಮಾರಂಭ ಮಾಡಬಹುದು ಎಂದು ಮಾಹಿತಿ ನೀಡಿದರು. ಇವತ್ತು ಪ್ರೆಸ್ ಮೀಟ್ ಕರೆಯುವ ಕಾರಣ ಅಂದ್ರೆ, ತಾವೆಲ್ಲರಿಗೆ ಗೊತ್ತಿರಬಹುದು, ನಮ್ಮ ಈ ಕಟ್ಟಡದಲ್ಲಿ 4 ರೆಸ್ಟೋರೆಂಟ್ ಇದೆ, 4 ಬ್ಯಾಂಕ್ವೆಟ್ಸ್ ಇದೆ. ಆ ಒಂದು ರೆಸ್ಟೋರೆಂಟ್ನಲ್ಲಿ ನಮ್ಮದು ಸ್ಪೆಷಲ್ ಆಗಿ ಒಂದು ಸಪರೇಟ್ ಕಿಚನ್ನಿಂದ ಉಡುಪಿ ರಸೋಯಿ ಅಂತ ಒಂದು ಬ್ಯೂಟಿಫುಲ್ ಇಂಟೀರಿಯರಿಂದ ನಾವು ಒಂದು ರೆಸ್ಟೋರೆಂಟ್ ಮಾಡಿದ್ದೇವೆ. ಮೊದಲು 3 ತಿಂಗಳು ನಾವೇ ನಡೆಸ್ತಿತ್ತು ಅದು. ಈಗ ಆ ಹೋಟೆಲಿನ, ಆ ರೆಸ್ಟೋರೆಂಟಿನ ಜವಾಬ್ದಾರಿ ಎಲ್ಲ ರುಚಿಯಾದ ಟೇಸ್ಟಿಯಸ್ಟ್ ಫುಡ್ಡಿಗೆ ಅನುಕೂಲ ಮಾಡಿ ಈ ರೆಸ್ಟೋರೆಂಟನ್ನು ಉಡುಪಿ ರಸೋಯಿ ಅಂತ, ಪ್ಯೂರ್ ವೆಜಿಟೇರಿಯನ್ ರೆಸ್ಟೋರೆಂಟ್, ಬ್ಯಾಂಗ್ಳೂರಿನ ಅವರು ಫೇಮಸ್ ರೆಸ್ಟೋರೆಂಟ್ ಆದ ಚಟ್ನೀಸ್ ಅಂತ ಅವರು ಮ್ಯಾನೇಜ್ ಮಾಡ್ತಾರೆ. ಈ ತಿಂಗಳ ಈಗ ಭಾನುವಾರ 8 ತಾರೀಕಿಂದ ಆ ರೆಸ್ಟೋರೆಂಟ್ ಅನ್ನು ಉಡುಪಿ ರಸೋಯಿ ಪ್ಯೂರ್ ವೆಜಿಟೇರಿಯನ್, ನಮ್ಮ ಸೈಡ್ ಅಲ್ಲಿ ಇದ್ದ ಮಂಗಳೂರಿನ ಚಟ್ನಿ ಸಂಸ್ಥೆ ಈಗಾಗಲೇ ಉತ್ತಮ ಆಹಾರ ಒದಗಿಸುವ ಸಂಸ್ಥೆಯಾಗಿ ಮನೆ ಮಾತಾಗಿದ್ದು, ಉಡುಪಿಯ ಜನತೆಯೂ ಸಹ ರುಚಿಯಾದ ಭೋಜನ ಸವಿಯಲು ಅವಕಾಶ ಸಿಕ್ಕಿದೆ. ನವೆಂಬರ್ 8ರಂದು ಉಡುಪಿ ರಸೋಯಿ ವೆಜ್ ರೆಸ್ಟೋರೆಂಟ್ ಹಾಗೂ ವಿರಾಸತ್ ಗ್ರಾಹಕರ ಸೇವೆಗೆ ಲಭ್ಯವಾಗಲಿದೆ. ಸೌತ್ ಇಂಡಿಯನ್, ನಾರ್ತ್ ಇಂಡಿಯನ್, ಚೈನೀಸ್ ಸೇರಿದಂತೆ ವಿವಿಧ ಶೈಲಿಯ ಊಟ ತಿನಿಸುಗಳು ದೊರೆಯಲಿದೆ ಎಂದು ದೀಪಾ ಕಂಫರ್ಟ್ನ ಜನರಲ್ ಮ್ಯಾನೇಜರ್ ಕೆ ಜನಾರ್ದನ್ ರಾವ್ ಮಾಹಿತಿ ನೀಡಿದರು. ದೀಪಾ ಕಂಫರ್ಟ್ನ ಕಾರ್ತಿಕ್ ಅಮೀನ್ ಈ ಸಂದರ್ಭ ಉಪಸ್ಥಿತರಿದ್ದರು.